ಹಲೋ ಧನಲಕ್ಷ್ಮಿ, ಬರ್ತಾ ಇದ್ದೀನಿ. ಡ್ಯೂಟಿಗೆ ಲೇಟ್ ಆಯ್ತು, ಎದುರುಗಡೆ ಬಂದು ಅದೃಷ್ಟದ ಕಾಣಿಕೆ ಅಂತ ಒಂದು ರೂಪಾಯಿ ಕೊಡು. ತಗೊಳ್ಳಿ, ಕ್ಷೇಮವಾಗಿ ಹೋಗಿ, ಲಾಭವಾಗಿ ಬನ್ನಿ. ಆಯ್ತು, ಬಾಯ್ ಮಕ್ಕಳ. ನಮಸ್ಕಾರ ಪುಟ್ಲಿಗೆ. ಓಹೋ, ರೇವಣರು, ಬನ್ನಿ 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 ಬನ್ನಿ. ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗ ಆಗೋಯ್ತು. ಧನಲಕ್ಷ್ಮಿ ಯಾರು ಬಂದಿದ್ದಾರೆ ನೋಡು, ಒಂದೊಟ್ಟ ಕಾಫಿ ತಗೊಂಡ್ ಬಾ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ಸಮಾಚಾರ? ಏನಿಲ್ಲ, ನಿಮ್ಮನ್ನ ಫ್ಯಾಕ್ಟರಿ ವಾಚ್ಮನ್ ಕೆಲಸದಿಂದ ಕಿತ್ತಾಕಿದೀವಿ ಅಂತ. ನನ್ನ ಕೆಲಸದಿಂದ ತೆಗೆದಾಕ್ಬಿಟ್ರ? ಏನು ಆಗಿಲ್ಲ, ಮುಖಕ್ಕೆ ರೇವಣರೇ, ಯಜಮಾನ್ರಿಗ್ ನಾನ್ ಏನ್ ಅನ್ಯಾಯ ಮಾಡಿದೀನಿ ಅಂತ ನನ್ನ ಕೆಲಸದಿಂದ ತೆಗೆದ್ರಿ? ಅಯ್ಯ ಅಯ್ಯ, ಸ್ವಲ್ಪ ಹೇಳತಕ್ಕ ಸುಮ್ನಿರ್ರಿ. ನಿಮಗೆ ಯಜಮಾನ್ರು 1,000 ರೂಪಾಯಿ ಸಂಬಳ ಜಾಸ್ತಿ ಮಾಡಿ ಹೊಸ ಬಂಗ್ಲೆಗೆ ವಾಚ್ಮನ್ ಫಿಕ್ಸ್ ಮಾಡವ್ರೆ. ಧನು ಕೇಳ್ದೇನೆ, ನೀನ್ ನನ್ನ ಎದುರುಗಡೆ ಬಂದು ಅದೃಷ್ಟದ ಕಾರ್ಡ್ಗೆ ಕೊಟ್ಟಿದ ತಕ್ಷಣನೇ ನನ್ನ ಸಂಬಳನ 1,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ನನ್ನ ಕೆಲಸದಲ್ಲಿ ಪ್ರಮೋಷನ್ ಕೊಟ್ಟಿದ್ದಾರೆ. ತಗೊಳ್ಳಿ ಅಪಾಯಿಂಟ್ಮೆಂಟ್ ಆಗ ಬೀಗದ ಕೈ. ನೆನ್ನೆ ಯಜಮಾನ್ರು ಅವ್ರ ಹೆಣ್ಮಕ್ಳು ಕರ್ಕೊಂಡು ಅಮೆರಿಕಕ್ಕೆ ಹೋದ್ರು. ಬರೋದು ಇನ್ನೂ ಒಂದ್ ವರ್ಷ ಆಗುತ್ತೆ. ಅಡ್ರೆಸ್ ಏನಂದ್ರಿ? ನಂಬರ್ 81 3ನೇ ಕ್ರಾಸು 4ನೇ ಬ್ಲಾಕು ಜಯನಗರ. ಏ ಧಿತ್ತಳಾಂಗ ಧಿತ್ತಳಾಂಗ, ಬೀಗದಷ್ಟು ನನ್ನ ಕೈಲೈತೆ, ಬೀಗ ಓಪನ್ ಆಗೈತೆ. ಅಯ್ಯೋ ಶಿವನೇ, ನಕ್ಕಿ ಸಾಕು, ನಿಲ್ಸಿ. ಮುತ್ತೂದ್ರು ಪಟ್ಟಾತು, ಬೀಗ ನನ್ನ ಹತ್ರ ಐತೆ. ಒಳಗಡೆ ಹೆಂಗ್ ಬಂದ್ರಿ? ಬೀಗ ಹೊಡೆದು. ಬೀಗ ಹೆಂಗ್ ಹೊಡೆದ್ರಿ? ವಾಟ್ ಇಸ್ ದಿಸ್ ಮಿಸ್ಟರ್ ಪುಟ್ಲಿಂಗು, ಒಳ್ಳೆ ಗುಕ್ಕು ತರ ಆಡ್ತಾ ಇದೀರಲ್ಲ. ಅಂದ್ರೆ ತೋರ್ಸಕ್ಕೋಸ್ಕರ ಮತ್ತೆ ಬೀಗ ಹೊಡಿಯಕ್ ಆಗುತ್ತಾ? ಬುದ್ಧಿನೇ ಇಲ್ವಲ್ರಿ ನಿಮಗ್ ಪುಟ್ಲಿಂಗು? ನಿಮ್ಮಂತ ಹೆಣ್ಮಕ್ಳು ಹೆತ್ತ ಮೇಲೆ ಬುದ್ಧಿ ಇನ್ನೆಲ್ಲಿರುತ್ತೆ? ಹಲೋ ಮಿಸ್ಟರ್ ಪುಟ್ಲಿಂಗು. ಏನೋ, ಬಂಗ್ಲೆ ಮೆಟ್ಲ ಮೇಲೆ ಕೂತಿದ ತಕ್ಷಣನೇ ಮರ್ಯಾದೆನೇ ಇಲ್ವಲ್ಲ, ಏನ್ ಸಮಾಚಾರ? ಇನ್ಮೇಲೆ ಹಾಗೇನೆ, ಹೋದ್ರೆ ಹೋಗ್ಲಿ ಅಂತ ನಿಮ್ಮನ್ನೇನು ಅಪ್ಪ ಅಂತ ತಿಳ್ಕೊಂಡಿದೀವಿ. ಓಹೋ, ಇವಾಗ ಮರ್ಯಾದೆಯಾಗಿ ಒಳಗ್ ಬಂದು ಮನೆ ಎಲ್ಲ ತೋರ್ಸಿ. ತೋರ್ಸಲ್ಲ ಅಂದ್ರೆ ಸಾಕು ಸಾಕು, ತಗೊಳ್ಳಿ ಬೇಗ ಹೋಗ್ ನೋಡಿ. ಮನೆಯೆಲ್ಲ ನೋಡಾಯ್ತಲ್ಲ, ಇನ್ ಬಿಡಿ ಗಾಡಿ. ಏನು ಅರಮನೆ ಹಾಗಿರೋ ಈ ಮನೆ ಬಿಟ್ಟು ನಾವು ಹೋಗೋದಾ? ನೋ ನೋ ನೋ, ಇವತ್ತೆಲ್ಲ ಇಲ್ಲಿದ್ದು ಸ್ವಲ್ಪ ಮಜಾ ತಗೊಂಡು ಆಮೇಲೆ ಬೇಕಾದ್ರೆ ಹೋದ್ರಾಯ್ತು. ರೆಸ್ಟ್ ತಗೋಬೇಕು, ಬೆಡ್ರೂಮ್ ಎಲ್ಲಿದೆ? ಬೆಡ್ರೂಮ್ ಇವ್ರ ನೇನೆ ಕೇಳೋದು, ಬಾರಿ ನಾವೇ ನೋಡೋಣ. ನಡಿಯೆ. ಥ್ಯಾಂಕ್ ಯು ಮಿಸ್ಟರ್ ಓಲ್ಡ್ ಮ್ಯಾನ್. ಗಂಡು ಮಕ್ಕಳಾಗಿದ್ರೆ ಜಾರ್ ಸೆದೆ ಕೂತು ಆಚೆಗೆ ತಳ್ಬಿಡ್ಬೋದಾಗಿತ್ತು, ಹೆಣ್ಮಕ್ಳಾಯ್ತಲ್ಲ. ಆಗ್ಲಿ, ಬೆಳ ಕರೀಲಿ, ಕಸ ತೆಗೆದು ತಿಪ್ಪಿಗೆ ಎಸ್ತಾಗಿ ಆಚೆ ಕೆಸ್ಬಿಡ್ತೀನಿ. ನಾನು ಡ್ರೆಸ್ ನಲ್ಲಿ ಐಶ್ವರ್ಯ ರೈ ತರ ಕಾಣ್ತಾ ಇಲ್ವಾ? 100% ಐಶ್ವರ್ಯ ರೈ. ಬೈ ದ ಬೈ, ಹೌ ಇಸ್ ಇಟ್ ಬ್ಯೂಟಿಫುಲ್? ಅಯ್ಯೋ ಅಯ್ಯೋ ಅಯ್ಯೋ, ಇವು ನಮ್ಮ ಯಜಮಾನ್ರ ಮಕ್ಳು ಹಾಕೊಳ್ತಾ ಇದ್ದಿದ್ ಬಟ್ಟೆಗಳು, ಇವನ್ನ ಹೆಂಗ್ರಿ ಹಾಕೊಂಡ್ರಿ ನೀವು? ಓಹೋ, ಇದೆಂಥ ಪ್ರಶ್ನೆ, ಇತ್ತು ತಗೊಂಡ್ ಹಾಕೊಂಡ್ವಿ. ಈ ಬಟ್ಟೆಗಳನ್ನ ಅವರು ಗಾಡ್ರೇಜ್ ಅಲ್ಲಿ ಇಟ್ಟು ಬೀಗ ಹಾಕಿದ್ರು, ಬೀಗ ಹೆಂಗ್ ಸಿಕ್ತು ಅಂತ? ಅಪ್ಪ, ಆ ಗೇಟ್ ಹಾಕಿದ್ ಇಷ್ಟು ದೊಡ್ಡ ಬೀಗನೆ ಒಡ್ದ್ ಹಾಕಿದ್ವಿ. ಇನ್ನಿ ಜುಜ್ಬಿ ಗಾಡ್ರೇಜ್ ಬೀಗ, ಅದ್ ನಮ್ಗೆ ಯಾವ ಮಹಾ ಮಹಾ. ಹೇ ಓಲ್ಡ್ ಮ್ಯಾನ್, ಕಮ್ ಟು ದ ಪಾಯಿಂಟ್. ನಿಮ್ಮ ಯಜಮಾನ್ರು ಅಮೆರಿಕದಿಂದ ಬರೋವರೆಗೂ ನಾವಿಲ್ಲೇ ಇರೋದು ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ. ಅಲ್ರಮ್ಮ, ತ್ರಿಪುರ ಸುಂದರ ಅಂದಿರ, ಮೊದ್ಲು ಮನೆ ನೋಡ್ಬೇಕು ಅಂದ್ರಿ, ಆಮೇಲೆ ಬೆಡ್ ಮೇಲೆ ಮಲಗಬೇಕು ಅಂದ್ರಿ, ಈಗ ನೋಡಿದ್ರೆ ಇಲ್ಲೇ ಠಿಕಾನ ಹೊಡಿಬೇಕು ಅಂತ ಇದ್ರಲ್ಲ. ಸೌಂದರ್ಯ, ಐಶ್ವರ್ಯ, ನಿಮ್ಮ ನೀವ್ ಏನಂತ ತಿಳ್ಕೊಂಡಿದ್ದೀರಾ? ಬಾಗ್ಲ ಆಚೆ ನಿಂತ್ಕೊಂಡು ಮನೆ ಕಾಯೋ ವಾಚ್ಮನ್ ಮಕ್ಳು ಕಣೆ ನೀವು, ನಿಮ್ಮನ್ನ ಒಳಪಟ್ಟಿದ್ದೆ ತಪ್ಪಾಯ್ತು. ಅಂತದ್ರಲ್ಲಿ ಇಲ್ಲೇ ಟೆಂಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಶುರುವಾಯ್ತು. ಏನಮ್ಮ ಇಲ್ಲಿಗೆ ಹುಡ್ಕೊಂಡ್ ಬಂದ್ಬಿಟ್ಟಿಯಾ? ನಮ್ಮ ಐಡಿಯಾ ಎಲ್ಲ ಹಾಳಾಯ್ತು. ನಾವ್ ರಿಚ್ ಆಗಿರೋದು ನಿನಗೆ ಇಷ್ಟ ಇಲ್ವಾ? ಅಯ್ಯೋ, ಏನೋ ಇಷ್ಟೊಂದು ಒಳ್ಳೆ ಓಸಿ ಮನೆ ಸಿಕ್ಕಿದೆ, ಸ್ವಲ್ಪ ಅನ್ಭವಿಸೋಣ ಅಂದ್ರೆ ಅದಕ್ಕೂ ಕಲ್ ಹಾಕ್ಬಿಟ್ಟೆ. ಅಲ್ಲ ಕಣ್ರೆ, ಕೈಲಿರೋದನ್ನ ಬಿಟ್ಬಿಟ್ಟು ಹಾಳಾಗ್ತಿರೋದಕ್ಕೆ ಕೈ ಚಾಚೋದು ತಪ್ಪು ಕಣ್ರೆ. ಓ ಶುರುವಾಯ್ತು. ನಾನು
ಇವರು ನಾವ್ ಹೇಳ್ದಂಗ್ ಕೇಳದ ಕಡೆ ಅವ್ರು ಹೇಳ್ದಂಗ್ ಕೇಳಕ್ ನಾವಿರೋದು. ಅಮ್ಮ ಗೊತ್ತಿಲ್ದಲೇ ಹೆತ್ಬಿಟ್ಟೆ ಕಣ್ರಿ, ನನ್ ಕ್ಷಮಿಸ್ಬಿಡ್ರಿ, ನನ್ ಕ್ಷಮಿಸ್ಬಿಡ್ರಿ. ಅಯ್ಯೋಪ್ಪ ಶಾಂತಿ ನಿಕೇತನ್ ತರ ಇರೋ ಮನೇನ ಭೂತ್ ಬಂಗ್ಲಾ ಮಾಡಾಕ್ ಬಿಡ್ತಾರೋ ಏನೋ ಗೊತ್ತಾಗ್ಲಿಲ್ಲ ನಂಗೆ. ಏನು ಆ ಕಡೆ ಈ ಕಡೆ ನೋಡ್ಕೊಂಡು ಸ್ಕೆಚ್ ಹಾಕ್ತಾ ಇದ್ದೀರಾ? ನಮ್ ಮಕ್ಳೇ ನಮ್ಗೆ ಐಡಿಯಾ ಕೊಟ್ಬಿಟ್ರಲ್ಲಿ ಹೆಂಗೂ ಸ್ವಲ್ಪ ದಿವಸ ಚಿಕಾಣಿ ಹೊಡೆಯೋದು ಅಂತ, ಅದಕ್ಕೆ ಒಂದು ಸರಿಯಾದ ಸ್ಕೆಚ್ ಆಗ್ತಾ ಇದ್ದೀನಿ. ಅದೇ ಏನಂತ? ಏನು ಅಂದ್ರೆ ಈ ಮನೇಲಿ ಅರ್ಧ ಪೋರ್ಷನ್ ಖಾಲಿ ಇದೆಯಲ್ಲ, ಅದನ್ನ ಯಾರಿಗಾದ್ರೂ ಬಾಡಿಗೆ ಕೊಟ್ಬಿಡೋಣ ಅಂತ. ಇದು ಬೇರೆಯವ್ರ ಮನೆ ರೀ. ಇನ್ನೇನ್ ನನ್ ಮನೆ ಅಂತ ಹೇಳ್ದ ನೋಡೆ, ತಪ್ಪು ಮಾಡಬಾರ್ದು, ಮಾಡಕ್ ಶುರು ಮಾಡಿದ್ಮೇಲೆ ನಿಲ್ಲಿಸ್ಲೇಬಾರ್ದು, ಗೊತ್ತಾಯ್ತಾ? ಮುಚ್ಕೋ ಬಾಯಿ, ನೋಡ ಹೋಗುತ್ತೆ.